ಅಂದರೆ ಬೇರೆಯವ್ರ ಮಾತು ಕೂದಲ್ ಸಮ, ನೀವು ಎಜುಕೇಷನ್ ಮಾತ್ರ ಕೊಡಿ. ನಾಲೆಡ್ಜ್ ಈಸ್ ಪವರ್, ಪವರ್ ಈಸ್ ಮನಿ ಅಂತ ಹೇಳ್ತಾರೆ. ಸಿ, ನಾವು ಕೂಡ ಯಂಗ್ಸ್ಟರ್ಸು ಏನೋ ಒಂದು ಮಾಡಬೇಕು ಅಂತ ಮುಂದೆ ಬಂದಾಗ ತುಂಬ ಜನ ಕಾಲಿಡಿಯವರೇ ಇರ್ತಾರೆ. ಕಮ್ಮಿ ಫೀಸ್ ಇಟ್ಟಿರೋದೇ ಪ್ರಾಬ್ಲಮ್ ಆಗ್ಬಿಟ್ಟಿದೆ ಜನಗಳಿಗೆ, ನಂಬಿಕೆ ಇಲ್ಲ. ಕೌಂಟರ್ ಅಂತ ಎಲ್ಲ ಏನಿಲ್ಲ, ನನಗೆ ಅನಿಸಿದ್ದನ್ನ ನಾನು ಎಲ್ಲಿ ತಪ್ಪು ನಡೀತಾ ಇದೆಯೋ ಅದನ್ನ ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಅದೇ ಥರ ನಿಮ್ಮ ಹತ್ರ ಏನಾದರೂ ಇರುತ್ತಾ ಗೋಲ್ಡು ಡೈಮಂಡು? ನಮ್ಮ ಹತ್ರ ಗೋಲ್ಡು ಡೈಮಂಡು ಸಿಲ್ವರು ಪ್ಲಾಟಿನಮ್ಮು ಕಬ್ಬಿಣ ಕಾಪರು ಇದೆಲ್ಲ ಏನಿಲ್ಲ. ಬಿಗ್ ಪ್ಲೇಯರ್ಸ್ ಹೆಂಗೆ ರಿಟೇಲ್ ಟ್ರೇಡರ್ಸ್ಗಳನ್ನ ಟ್ರ್ಯಾಪ್ ಮಾಡ್ತಾರೆ ಬ್ರೋ ಅಂತ ಕೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಕ್ವೆಶನ್. ನಾವು ಅನ್ಕೊಂಡಿದ್ದೇ ಆಗ್ತಾ ಇರುತ್ತೆ, ಬಟ್ ಆದರೆ ನಾವು ಅನ್ಕೊಳ್ಳೋ ಟೈಮ್ಗೆ ಆಗಲ್ಲ. ದಟ್ಸ್ ವಾಟ್ ಟ್ರ್ಯಾಪ್. 4,000 ಕಮ್ಮಿ ಅನ್ಸುತ್ತಾ? ಎಲ್ರಿಗೂ ಹೆಂಗೆ ಹೇಳ್ತೀರಾ ಎಲ್ಲ ವಿಡಿಯೋದಲ್ಲಿ 4,000 ಕಮ್ಮಿ? ನಮ್ಮ ಮನಸ್ಸಿಗೆ ಎಲ್ಲರನ್ನೂ ದೃಷ್ಟಿಯಲ್ಲಿ ಇಟ್ಕೊಂಡು ನಾಮಿನಲ್ ಪ್ರೈಸ್ಗೆ ನಾವು ನಾಲೆಡ್ಜ್ನ ಶೇರ್ ಮಾಡ್ತಾ ಇದ್ದೀವಿ, ನಮ್ಗೆ ಅದರಲ್ಲಿ ಖುಷಿ ಇದೆ. ಹಾಯ್ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಬೆಂಗಳೂರು ಯೂಟ್ಯೂಬ್ ಚಾನಲ್ಗೆ. ಆ್ಯಂಡ್ ಇವತ್ತು ನಾವು ಏನು ಮಾಡ್ತಾ ಇದ್ದೀವಿ ಅಂದರೆ ಒಂದು ಚಿಕ್ಕ ಕ್ಯೂಎಂಡ ಸೆಷನ್ ಅಂತ ಮಾಡ್ತಾ ಇದ್ದೀವಿ. ಸೊ ವೆಲ್ಕಮ್ ಟು ದ ಕ್ಯೂಎಂಡ ಸೆಷನ್ ಸರ್. ಥ್ಯಾಂಕ್ ಯು ಸೋ ಮಚ್ ಯೂಟ್ಯೂಬ್. ಸೊ ಈ ಕ್ಯೂಎಂಡ ಸೆಷನ್ ಉದ್ದೇಶ ಏನಂದರೆ, ಸುಮಾರು ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಇನ್ಸ್ಟಾಗ್ರಾಮ್ ಮತ್ತು ಯೂಟ್ಯೂಬಲ್ಲಿ ಬಂದಿರೋ ಸಮ್ ಪಾಸಿಟಿವ್ ಆ್ಯಂಡ್ ನೆಗೆಟಿವ್ ಕ್ವೆಶನ್ಸ್ಗಳನ್ನ ಕೇಳ್ತೀನಿ. ಸೊ ಅಲ್ಲಿ ಯಾರೂ ರಿಪ್ಲೈ ಮಾಡೋಕ್ಕಾಗ್ತಾ ಇಲ್ಲ, ಕೆಲವೊಂದು ಪ್ರಶ್ನೆಗಳನ್ನ ಕೇಳ್ತೀನಿ, ಅದಕ್ಕೆ ನೀವು ನಿಜವಾದ ಉತ್ತರವನ್ನು ಕೊಡಬೇಕು. ಡೆಫಿನೆಟ್ಲಿ, ವೈ ನಾಟ್. ಓಕೆ, ಹೋಗೋಣ ಸರ್ ಫಸ್ಟ್ ಕ್ವೆಶನ್. ಶೋರ್. ಒಬ್ರು ಕೇಳ್ತಾ ಇದ್ದಾರೆ, ಎಲ್ಲ ಫೇಕ್ ರೀ, ಬರೀ ವಿಡಿಯೋದಲ್ಲಿ ಹೇಳ್ತೀರಾ, ಅಲ್ಲಿ ಹೋದ್ಮೇಲೆ ಬರೀ ರೇಟ್ ಜಾಸ್ತಿ ಜಾಸ್ತಿ ಹೇಳ್ತೀರಾ ಫೀಸು, ವಿಡಿಯೋದಲ್ಲಿ ಒಂದು ಹೇಳ್ತೀರಾ ಅಲ್ಲಿ ಬಂದ್ಮೇಲೆ ಒಂದು ಹೇಳ್ತೀರಾ ಅಂತ ಒಬ್ರು ಕಮೆಂಟ್ ಮಾಡಿದ್ದಾರೆ. ಓಕೆ, ಸಿ ಯೂಶ್ವಲಿ ಏನಾಗುತ್ತೆ ಅಂತಂದ್ರೆ, ಸುಮಾರು ಕಡೆ ಹೋಗ್ತಾರೆ ಕ್ಲಾಸಸ್ಗೆ, ಹೋಗಾದ್ಮೇಲೆ ಬೇಸಿಕ್ ಕೋರ್ಸ್ ಅಂತ ಒಂದಷ್ಟು ಚಾರ್ಜಸ್ನ ಮಾಡ್ತಾರೆ. ಅವ್ರು ಏನು ಅಂದ್ಕೊಂಡಿರ್ತಾರೆ, ಸ್ಟಾಕ್ ಮಾರ್ಕೆಟ್ನ ನಾವು ಎಲ್ಲ ಕಲಿಬೋದು ಅಂತ ಒಂದು ಫೀಸ್ ಅಂತ ಹೋಗಿರ್ತಾರೆ. ಬಟ್ ಅಲ್ಲಿ ಏನಾಗ್ತಾ ಇರುತ್ತೆ ಅಂತಂದರೆ, ಬೇಸಿಕ್ ಅಂತ ಒಂದಷ್ಟು, ಅದಾದಮೇಲೆ ಇನ್ನು ನೀವು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬೇಕಂತಂದರೆ ಇನ್ನೊಂದಷ್ಟು ಕೋರ್ಸು, ಅದಾದಮೇಲೆ ಏನೇನೋ ಲೆವೆಲ್ಸ್ ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಆ ಒಂದು ಮೈಂಡ್ ಸೆಟ್ಟಲ್ಲಿ ಪಾಪ ಜನರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ಎಲ್ಲ ಇನ್ಸ್ಟಿಟ್ಯೂಟ್ ಅವರು ಅದೇ ಥರ ಅಂತ ಅಂದ್ಕೊಂಡಿರ್ತಾರೆ. ಸಿ, ನಾನೊಂದು ವಿಷಯ ಹೇಳ್ಬೋದು, ಸ್ಟಾಕ್ ಮಾರ್ಕೆಟಲ್ಲಿ ನೀವು 1,000 ರೂಪಾಯಿ ಕೊಟ್ಟು ಕಲಿಯೋದಕ್ಕಿಂತ ನೀವು ಏನು ಒಂದು ನಾಲೆಡ್ಜ್ನ ಪಡಿತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಎಸ್ಪೆಷಲಿ ನಮ್ಮ ಕೋರ್ಸಸ್ಸಲ್ಲಿ ನಾವು ಜಸ್ಟ್ ನಾಮಿನಲ್ ಪ್ರೈಸಲ್ಲೇ, ಜಸ್ಟ್ 5,000 ನಾವು ಬೇಸಿಕ್ಸ್ ಟು ಅಡ್ವಾನ್ಸ್ನ ನಾವು ಕಲಿಸ್ಕೊಡ್ತಾ ಇರೋದು. ಯೂಶ್ವಲಿ ಬೇಸಿಕ್ಸ್ ಟು ಅಡ್ವಾನ್ಸ್ ಅಂತ ಬಂದಾಗ ಎಲ್ಲರೂ ಲೆವೆಲ್ಸಲ್ಲಿ ಚಾರ್ಜ್ ಮಾಡ್ತಾರೆ, ಫಸ್ಟ್ಗೆ ಒಂದು ಅಷ್ಟು, ಸೆಕೆಂಡ್ಗೆ ಇಷ್ಟು, ಥರ್ಡ್ ಸ್ಟೆಪ್ಗೆ ಇಷ್ಟು ಅಂತ. ಬಟ್ ನಮ್ದು ಆ ಥರ ಏನು ಸ್ಟೆಪ್ ವೈಸ್ ಇಲ್ಲ, ಆಲ್ ಇನ್ ಒನ್ ಕೋರ್ಸ್, ಎಲ್ಲನೂ ಬೇಸಿಕ್ಸ್ ಟು ಅಡ್ವಾನ್ಸ್ಡ್ ಲೆವೆಲ್ಲು ಪ್ರೋ ಲೆವೆಲ್ ಸೇರಿ ನಮ್ಮ ಹತ್ರ ಆಲ್ ಇನ್ ಒನ್ ಕೋರ್ಸು. ದಟ್ಸ್ ವಾಟ್ ಅಡ್ವಾನ್ಸ್ಡ್ ಕೋರ್ಸ್ ಇನ್ ಟ್ರೇಡಿಂಗ್ ಹಬ್ ಬೆಂಗಳೂರು, ಓನ್ಲಿ ಫಾರ್ 5,000. ನಾವು ಯಾವುದೇ ರೀತಿ ಎಕ್ಸ್ಟ್ರಾ ಚಾರ್ಜಸ್ನ ತೊಗೊಳ್ಳೋದಿಲ್ಲ. ಬೇರೆಯವ್ರು ತೊಗೋಬೋದು, ಜನಗಳಿಗೆ ಬೇರೆ ಕಡೆ ಹೋಗಿ ಹೋಗಿ ಆ ಥರ ಫೀಸಸ್ ಕೊಟ್ಟು 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 ಏನಾಗುತ್ತೆ ಅಂತಂದರೆ, ಯಾರನ್ನೇ ನೋಡಿದ್ರು ಈಗ ಅದೇ ಥರ ಫೀಲ್ ಬರುತ್ತೆ. ಬಟ್ ಐ ನೋ ದಟ್ ಯಾವ ಥರ ಹರ್ಟ್ ಆಗುತ್ತೆ ಅಂತ. ಬಟ್ ನಮ್ಮ ಉದ್ದೇಶ ಏನು ಅಂತಂದರೆ, ನಾಮಿನಲ್ ಪ್ರೈಸಲ್ಲಿ ಎಲ್ರಿಗೂ ಒಳ್ಳೆ ರೀತಿಯಲ್ಲಿ ನಾಲೆಡ್ಜ್ ಕೊಡಬೇಕು ಅಂತಲೇ ನಾವು ಎಲ್ಲರ ಒಂದು ಸಿಚುಯೇಷನ್ನ ಅರ್ಥ ಮಾಡಿಕೊಂಡು ವಿ ಆರ್ ಚಾರ್ಜಿಂಗ್ ಓನ್ಲಿ 4,999. ಓಕೆ, ಥ್ಯಾಂಕ್ ಯು ಸರ್. ಆ್ಯಂಡ್ ಇನ್ನೊಬ್ರು ಕೇಳ್ತಾ ಇದ್ದಾರೆ, ಸರ್ ಆನ್ಲೈನ್ ಕೋರ್ಸ್ ತೊಗೊಂಡ್ರೆ ನಿಮ್ಮ ಆಫ್ಲೈನ್ ಕ್ಲಾಸಸ್ಸು ಫ್ರೀ ಆಗಿರುತ್ತಾ, ಇಲ್ಲ ಅದಕ್ಕೂ ಬೇರೆ ಚಾರ್ಜ್ ಮಾಡಬೇಕಾ ಆ ಥರ ಏನಾದರೂ? ನಮ್ಮ ಹತ್ರ ಆಫ್ಲೈನ್ ತೊಗೊಂಡಿರೋರಿಗೆ ಆನ್ಲೈನ್ ಕೂಡ ಫ್ರೀ ಇರುತ್ತೆ, ಆನ್ಲೈನ್ ತೊಗೊಂಡಿರೋರಿಗೆ ಆಫ್ಲೈನ್ ಕೂಡ ಫ್ರೀ ಇರುತ್ತೆ. ಒನ್ ಟೈಮ್ ಚಾರ್ಜ್ ಅಷ್ಟೆ, ನಾವು ಆನ್ಲೈನಿಗೆ ಸಪ್ರೇಟು ಆಫ್ಲೈನಿಗೆ ಸಪ್ರೇಟು ಈ ಥರ ಎಲ್ಲ ನಾವು ಚಾರ್ಜ್ ಮಾಡೋದಿಲ್ಲ. ಒಂದು ಸತಿ ನೀವು ನಮ್ಮ ಸ್ಟೂಡೆಂಟ್ ಅಂತ ಬಂದಮೇಲೆ ನಮ್ಮ ಹತ್ರ ಇರೋ ಪ್ರತಿಯೊಂದು ಅಡ್ವಾಂಟೇಜಸ್ ಕೂಡ ನಿಮಗೆ, ನಮ್ಮ ಕಡೆಯಿಂದ ಇರೋ ಪ್ರತಿಯೊಂದು ಬೆನಿಫಿಟ್ಸು ನಿಮಗೆ ಫ್ರೀಯಾಗಿ ಸಿಗುತ್ತೆ. ಎಕ್ಸ್ಟ್ರಾ ನಾವೇನು ಚಾರ್ಜಸ್ ಮಾಡೋದಿಲ್ಲ. ಓಕೆ, ಎಕ್ಸ್ಟ್ರಾ ಚಾರ್ಜಸ್ ಏನೂ ಇಲ್ಲ, ಏನೂ ಮಾಡೋದಿಲ್ಲ ನಾವು. ಓಕೆ, ಅದೇ ಥರ ಇನ್ನೊಬ್ಬರು ಕೇಳ್ತಾ ಇದ್ದಾರೆ, ಬ್ರೋ ನಾನು ಫಸ್ಟ್ ಪಿ ಯು ಓದ್ತಾ ಇರೋದು, ನಾನು ಬರ್ಬೋದಾ? ಡೆಫಿನೆಟ್ಲಿ. ಸಿ, ನಾಲೆಡ್ಜ್ನ ಯಾರ್ಯಾರು ಬರ್ಬೋದು ಸರ್? ಎಕ್ಸಾಂಪಲ್ ಫಸ್ಟ್ ಪಿ ಯು ಆ ಥರ ಯಾರ್ಯಾರು ಬರ್ಬೋದು ಈ ನಿಮ್ಮ ಇದಕ್ಕೆ? ಶೋರ್. ಸಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಎಸ್ಪೆಷಲಿ
ಒಂದು ಕ್ಯಾಪಿಟಲ್ನ ಗ್ರೋ ಮಾಡೋದಾಗಲಿ, ಕ್ಯಾಪಿಟಲ್ನ ಗೇನ್ ಮಾಡುವಂಥ ಒಂದು ಪ್ಲಾಟ್ಫಾರ್ಮ್. ಸೊ ಆ ಒಂದು ಯಾವುದೇ ನೀವು ಕ್ಯಾಪಿಟಲ್ ಗೇನ್ ಮಾಡೋದಾಗಲಿ, ಗ್ರೋ ಮಾಡೋದಾಗಲಿ, ಪ್ರೋಸೆಸ್ನ ಕಲ್ತ್ಕೋಬೇಕು ಅಂತಂದರೆ ನಿಮಗೆ ನಾಲೆಡ್ಜ್ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ನಾಲೆಡ್ಜ್ ನೀವು ಪಡ್ಕೊಳ್ಳೋದಕ್ಕೆ ಆ್ಯಕ್ಚುಲಿ ಏಜ್ ಅನ್ನೋದು ಏನು ಬರೋದಿಲ್ಲ. ನಾಲೆಡ್ಜ್ ನೀವು ಎಷ್ಟು ಬೇಗ ನಾಲೆಡ್ಜ್ನ ತೊಗೊತೀರೋ ಅಷ್ಟು ಬೇಗ ನೀವು ಮೇಲೆ ಗ್ರೋತ್ನ ಪಡೆಯೋದಕ್ಕೆ ಚಾನ್ಸಸ್ ಇರುತ್ತೆ. ಇವಾಗ ವಾರೆನ್ ಬಫೆಟ್ ಅವರು ಸ್ಟಾರ್ಟ್ ಮಾಡಿದ್ದು 11 ಇಯರ್ಸ್ ಇದ್ದಾಗ, ಆ 11 ಇಯರ್ಸಲ್ಲೇ ಅವ್ರು ಸ್ಟಾರ್ಟ್ ಮಾಡಿ ಆಲ್ರೆಡಿ ನಾನು ತುಂಬ ಡಿಲೇ ಮಾಡಿಬಿಟ್ಟಿದ್ದೀನಿ ಮಾರ್ಕೆಟ್ಗೆ ಬಂದು ಅಂತ 11th ಇಯರಲ್ಲೇ ಅವರು ಆ ಥರ ಥಿಂಕ್ ಮಾಡಿರೋದಾದರೆ. ಸೊ ನಾವೆಲ್ಲ ಏನು ಸಿ, ನೀವು SSLC ಮಾಡಿ, PU ಮಾಡಿ, ಡಿಗ್ರಿ ಮಾಡಿ, ಒಂದು ಸರ್ಟೈನ್ ಏಜು ನಿಮಗೆ ಮೆಚ್ಯೂರಿಟಿ ಲೆವೆಲ್ ಅಂತ ಬಂದಾಗ ಯು ಕ್ಯಾನ್ ಲರ್ನ್ ಇನ್ವೆಸ್ಟ್ಮೆಂಟ್. ಟ್ರೇಡಿಂಗ್ ಅನ್ನೋದು ನಿಮಗೆ ಚಿಕ್ಕ ವಯಸ್ಸಿಗೇನೆ ಬೇಡ. ವೈ? ಬಿಕಾಸ್ ಟ್ರೇಡಿಂಗ್ ಅನ್ನೋದು ಒಂದು ಪ್ರಾಪರ್ ಮೈಂಡ್ ಸೆಟ್ ಬಿಲ್ಡ್ ಆಗಿರಬೇಕು. ಗ್ಯಾಂಬ್ಲಿಂಗ್ ಮೈಂಡ್ ಸೆಟ್ಟಲ್ಲಿ ಇದ್ದಾಗ ನೀವು ಟ್ರೇಡ್ ಮಾಡ್ಲಿಕ್ಕೆ ಆಗೋದಿಲ್ಲ. ಅದರಿಂದ ಒಂದು ಪ್ರಾಪರ್ ಮೈಂಡ್ ಸೆಟ್ಟು, ಒಂದು ಡಿಸಿಪ್ಲಿನ್ ಅಂತ ಬರೋದು ನಿಮ್ಗೆ ಯಾವಾಗ ಲೈಕ್ 18+ ಇಲ್ಲ 20+ ಈ ಥರ ಬಂದಾಗ ನೀವು ಟ್ರೇಡಿಂಗ್ಗೆ ಆವಾಗ ಒಂದು ಸ್ಟ್ರಾಂಗ್ ಮೈಂಡ್ ಸೆಟ್ಟಿಂದ ಕಲಿತು ಮಾಡಿ. ಇಲ್ಲ ಅಂತಂದರೆ ಸ್ಟಾರ್ಟ್ ಇನ್ವೆಸ್ಟಿಂಗ್. ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ನಮಗೆ ಏಜ್ ಅಂತ ಏನು ಬರಲ್ಲ. ಸ್ಟಾಕ್ ಮಾರ್ಕೆಟ್ ಕಲಿಯೋದಕ್ಕೆ ನಮಗೆ ಏನು ಅಂತ ಏಜ್ ಬರೋದಿಲ್ಲ. ಬಟ್ ಟ್ರೇಡಿಂಗ್ ಮಾಡಲಿಕ್ಕೆ ಒಂದು ಸರ್ಟೈನ್ ಏಜ್, ಒಂದು ಸರ್ಟೈನ್ ಮೈಂಡ್ ಸೆಟ್ ಇದ್ದರೆ ನಾವು ಸ್ಟಾರ್ಟ್ ಮಾಡ್ಬೋದು. ಬಟ್ ಇನ್ವೆಸ್ಟ್ಮೆಂಟು ಎನಿ ಟೈಮ್ ನೀವು ಯಾವಾಗ ಬೇಕಾದರೂ ಇನ್ವೆಸ್ಟ್ಮೆಂಟ್ನ ಸ್ಟಾರ್ಟ್ ಮಾಡಿ ಸ್ಟಾಕ್ ಮಾರ್ಕೆಟಲ್ಲಿ ಒಂದು ನಾಲೆಡ್ಜ್ನ ಪಡ್ಕೊಳ್ಳಿ. ಯಾರು ಬೇಕಾದರೂ ಬರ್ಬೋದು ಇಲ್ಲಿ. ಎಜುಕೇಟೆಡ್ ಅನ್ಎಜುಕೇಟೆಡ್ ಅಂತ ಏನು ನಾವು ಇದು ಮಾಡೋದಿಲ್ಲ ಇಲ್ಲಿ. ನೀವು ನಾಲೆಡ್ಜ್ ಗೈನ್ ಮಾಡಲಿಕ್ಕೆ, ಹಣ ಸಂಪಾದನೆ ಮಾಡೋದಕ್ಕೆ ನಿಮಗೆ ವಯಸ್ಸು ಇಲ್ಲ ಅದೇ ಇರಬೇಕು, ಕ್ವಾಲಿಫಿಕೇಷನ್ ಇದೇ ಇರಬೇಕು ಅಂತ ಏನು ಇಲ್ಲ. ಪ್ರತಿಯೊಬ್ಬರು ಕಲಿಬೋದು, ಪ್ರತಿಯೊಬ್ಬರು ಮಾಡ್ಬೋದು. ಕಲಿಕೆ ಮುಖ್ಯ. ಯಾರು ಬೇಕಾದರೂ ಕಲಿಬೋದು. ಹಣ ಮಾಡೋ ಉದ್ದೇಶ ಎಲ್ರಿಗೂ ಇರುತ್ತೆ. ಲೈಫಲ್ಲಿ ಚೆನ್ನಾಗಿ ಆಗಬೇಕು, ಚೆನ್ನಾಗಿ ಬದುಕಬೇಕು ಅನ್ನೋ ಉದ್ದೇಶ ಎಲ್ಲರೂ ಇರುತ್ತೆ. ತುಂಬ ಮುಖ್ಯವಾಗಿರೋದು ಹಣನೇ. ಸೊ ಆ ಹಣ ನಾವು ಯಾವ ಥರ ಸಂಪಾದನೆ ಮಾಡಬೇಕು ಅನ್ನೋ ನಾಲೆಡ್ಜ್ನ ನೀವು ಗೈನ್ ಮಾಡಲಿಕ್ಕೆ ಒಳ್ಳೆ ಪ್ಲಾಟ್ಫಾರ್ಮ್ ಇದ್ದಾಗ ಯಾಕೆ ಮಿಸ್ ಮಾಡ್ಕೋತೀರಾ? ಅದಕ್ಕೆ ಏಜ್ ಫ್ಯಾಕ್ಟರ್ ಅಂತ ಏನಿಲ್ಲ. ಎನಿ ಒನ್ ಕೆನ್ ಕಮ್, ಎನಿ ಒನ್ ಕೆನ್ ಲರ್ನ್. ಎಸ್. ಆ್ಯಂಡ್ ಅದೇ ಥರ ಇನ್ನೊಬ್ಬರು, ದೇ ಆರ್ ನಾಟ್ ಡೂಯಿಂಗ್ ಬಿಸ್ನೆಸ್, ಇಟ್ಸ್ ಅ ಶೇರಿಂಗ್ ಆ್ಯಂಡ್ ಕೇರಿಂಗ್. ಆಲ್ ದ ಬೆಸ್ಟ್ THP. ಥ್ಯಾಂಕ್ ಯು ಸೋ ಮಚ್. ಎಲ್ಲ ನಾವು ನೆಗೆಟಿವ್ ಕಡೆನೇ ಯೋಚನೆ ಮಾಡೋಕ್ಕಾಗಲ್ಲ, ಪಾಸಿಟಿವ್ ಕಡೆ. ನಮಗೆ ಒಂದು ವೆಲ್ ವಿಷರ್ಸ್ ಕೂಡ ಇರ್ತಾರೆ ನಮಗೋಸ್ಕರ. ವೈ? ಬಿಕಾಸ್ ದೇ ನೋ ವಾಟ್ ವಿ ಆರ್. ಅವ್ರಿಗೆ ಗೊತ್ತಿರುತ್ತೆ ನಾವು ಯಾವ ಥರ ಕ್ವಾಲಿಟಿ ಎಜುಕೇಷನ್ನ ಪ್ರೊವೈಡ್ ಮಾಡ್ತಾ ಇದ್ದೀವಿ ಅಂತ. ವೈ? ಬಿಕಾಸ್ ಈಗ ಎಲ್ಲ ಕಡೆಯೂ ಸುಮ್ಮನೆ ಏನೋ ಸೂಟು ಬಿಟ್ಟು ಹಾಕ್ಕೊಂಬಿಡ್ತಾರೆ, 5-star ಹೋಟೆಲಲ್ಲಿ ಊಟ ಹಾಕ್ಸ್ಬಿಟ್ಟು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಐ ಥಿಂಕ್ ಏನೋ ಆ ಥರ ಒಂದು ಒಳ್ಳೆ 5-star ಹೋಟ್ಲಲ್ಲಿ ಮಾಡ್ತಾ ಇದ್ದಾರೆ ಅಂದಿದ್ದ ಮಾತ್ರಕ್ಕೆ ಅದು ರಿಯಾಲಿಟಿ ಅಂತಲ್ಲ. ಪ್ರಾಪರ್ ಎಜುಕೇಷನ್ನು, ಪ್ರಾಪರ್ ನಾಲೆಡ್ಜ್ ಎಲ್ಲಿ ಕೊಡ್ತಾ ಇದ್ದಾರೆ, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಅದು ನಿಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅರ್ಥ ಆಗ್ತಾ ಇದೆಯಾ? ಎಷ್ಟು ಫೀಸು ನೀವು ಕೊಡ್ತಾ ಇದ್ದೀರಾ ಅನ್ನೋದಕ್ಕಿಂತ ಏನು ನಾಲೆಡ್ಜ್ನ ನೀವು ಪಡಿತಾ ಇದ್ದೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಸುಮ್ಮನೆ ಏನೋ ದೊಡ್ಡ ದೊಡ್ಡದಾಗಿ ಹೋಟೆಲ್ಸು, ದೊಡ್ಡ ದೊಡ್ಡ ಆಫೀಸು, ದೊಡ್ಡ ದೊಡ್ಡ ಇನ್ಫ್ರಾಸ್ಟ್ರಕ್ಚರು, ದೊಡ್ಡ ದೊಡ್ಡ ಇಂಟೀರಿಯರ್ ಡಿಸೈನಿಂಗ್ ನೀವೆಲ್ಲ ನೋಡಿ ಹೋಗೋದಕ್ಕಿಂತ ಪ್ರಾಪರ್ ನಾಲೆಡ್ಜ್ ಎಲ್ಲಿರುತ್ತೋ ಸೊ ಅಲ್ಲಿ ನೀವು ಬಂದು ಕಲ್ತ್ಕೊಳ್ಳೋದು ತುಂಬ ಉತ್ತಮ, ತುಂಬ ಹೆಲ್ಪ್ ಆಗುತ್ತೆ ನಿಮ್ಮ ಒಂದು ಜರ್ನಿಯಲ್ಲಿ. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇನ್ನೊಬ್ಬರು ಅದೇ ಥರ, ಹುಬ್ಬಳ್ಳಿ ಆರ್ ದಾವಣಗೆರೆ ಬ್ರ್ಯಾಂಚ್ ಓಪನ್ ಮಾಡೋ ಪ್ಲ್ಯಾನ್ಸ್ ಏನಾದರೂ ಇದೆಯಾ? ಸರ್, ಸಿ, ಸ್ಟಾಕ್ ಮಾರ್ಕೆಟ್ ಅನ್ನೋದು ಒಂದು ವಿದ್ಯೆ, ನಮ್ಮ ಲೈಫಲ್ಲಿ ಒಂದು ತುಂಬ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ನಮ್ಮ ಉದ್ದೇಶ ಏನಂತಂದರೆ ಸಿ, ನಮ್ಮ ಕೈಯಲ್ಲಿ ಆದಷ್ಟು ಸರ್ವಿಸು ನಾವು ಇಲ್ಲಿಂದ ನಾವು ಮಾಡ್ತಾ ಇದ್ದೀವಿ. ಫ್ಯೂಚರಲ್ಲಿ ನೋಡೋಣ, ಇಫ್ ಇನ್ ಕೇಸ್ ನಮಗೆ ಎಲ್ಲರ ಕಡೆಯಿಂದ ಒಂದು ಒಳ್ಳೆ ಒಪಿನಿಯನ್ ಆಗಿರ್ಬೋದು, ಒಳ್ಳೆ ವೆಲ್ ವಿಶಸ್ ಆಗಿರ್ಬೋದು ಸಿಕ್ಕಿದಾಗ ಡೆಫಿನೆಟ್ಲಿ ಮಾಡೋಣ. ಅಟ್ ಪ್ರೆಸೆಂಟ್ ಯಾವುದೇ ಪ್ಲ್ಯಾನ್ಸ್ ಇಲ್ಲ. ವೈ? ಬಿಕಾಸ್ ತುಂಬ ಜನ ಈ KFC, ಈ ಮೆಕ್ಡೊನಾಲ್ಡ್ಸು ಫ್ರ್ಯಾಂಚೈಸಿ ಥರ ಓಪನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಬಟ್ ನಮಗೆ ಆ ಒಂದು ಉದ್ದೇಶ ಇಲ್ಲ. ಸಾಕು, ನಮ್ಮ ಕೈಯಲ್ಲಿ ಆದಷ್ಟು ನಾವು ಮಾಡ್ಕೊಂಡು ಹೋಗೋಣ ಅನ್ನೋ ಉದ್ದೇಶದಿಂದ ಸದ್ಯಕ್ಕೆ ಇಲ್ಲಿ ನಡೆಸ್ತಾ ಇದ್ದೀವಿ. ಫ್ಯೂಚರಲ್ಲಿ ನೋಡೋಣ ಸರ್, ಜನಗಳ ಪ್ರೋತ್ಸಾಹ ಯಾವ ಥರ ಇರುತ್ತೋ ಆ ಬೇಸಿಸ್ ಮೇಲೆ ವಿಲ್ ಥಿಂಕ್. ಓಕೆ, ಒಟ್ಟಲ್ಲಿ ಓಪನ್ ಮಾಡ್ತೀರಾ? ನೋಡೋಣ ಸರ್, ಫ್ಯೂಚರಲ್ಲಿ ಆ ಒಂದು ದೇವರ ಆಶೀರ್ವಾದ ಆಗಿರ್ಬೋದು, ಜನಗಳ ಒಂದು ಆಶೀರ್ವಾದ ಆಗಿರ್ಬೋದು ನಮ್ಮ ಮೇಲೆ ಇದ್ದರೆ ಸದಾ ಮುಂದೆ ಡೆಫಿನೆಟ್ಲಿ ಮಾಡಿ. ಥ್ಯಾಂಕ್ ಯು, ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಓಕೆ ಸರ್, ಅದೇ ಥರ ಇನ್ನೊಬ್ಬರು ಇನ್ನೊಂದು ಕ್ವೆಶನ್ಸ್ಗೆ ಕಮೆಂಟ್ ಹಾಕಿದ್ದಾರೆ.
ಸರ್, ನೀವು ಮನಸ್ಪೂರ್ವಕವಾಗಿ ಟ್ರೇಡಿಂಗ್ ಬಗ್ಗೆ ಕಲಿಸುತ್ತಿದ್ದೀರಿ, ಎಲ್ಲರಿಗೂ ಒಳ್ಳೆಯದು ಆಗಿದೆ ಆಗುತ್ತಿದೆ, ಕುಗ್ಗದೆ ಜಗ್ಗದೆ ಮುನ್ನುಗ್ಗಿ ಸರ್, ನಾವು ನಿಮ್ ಜೊತೆಗಿರ್ತೀವಿ ಯಾವಾಗ್ಲೂ, ಜಯವಾಗ್ಲಿ ನಿಮ್ಗೆ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಸೋ ಮಚ್. ನಿಜವಾಗ್ಲೂ ಯಾರು ಈ ತರ ಕಾಮೆಂಟ್ ಮಾಡಿದ್ರೋ ಗೊತ್ತಿಲ್ಲ, ಬಟ್ ತುಂಬಾನೇ ಖುಷಿ ಆಗ್ತಾ ಇದೆ ನಮ್ಗೆ. ವೈ? ಬಿಕಾಸ್ ಸಿ, ನಾವು ಕೂಡ ಯಂಗ್ಸ್ಟರ್ಸ್ ಏನೋ ಒಂದು ಮಾಡಬೇಕು ಅಂತ ಮುಂದೆ ಬಂದಾಗ ತುಂಬ ಜನ ಕಾಲೆಳೆಯೋರೇ ಇರ್ತಾರೆ. ತುಂಬ ಜನ ಕಾಲೆಳೆಯೋ ಅಂತ ಜಗತ್ತಲ್ಲಿ ಅಷ್ಟೋ ಇಷ್ಟೋ ಸ್ವಲ್ಪ ಜನ ಅಟ್ಲೀಸ್ಟ್ ನಮ್ಮ ಪರವಾಗಿ ನಮಗೆ ಸಪೋರ್ಟಿವ್ ಆಗಿ ನಮ್ಮನ್ನು ಅರ್ಥ ಮಾಡಿಕೊಂಡು ನಮ್ಮ ಹಿಂದೆ ನಿಲ್ತೀನಿ ಅಂತ ಒಂದು ಮಾತು ಹೇಳ್ತಾರಲ್ವ, ಅದು ನಮಗೆ ತುಂಬಾ ಖುಷಿ ಕೊಡುತ್ತೆ. ಸೊ ನಿಮ್ಮ ಆಶೀರ್ವಾದ, ನಿಮ್ಮ ಪ್ರೋತ್ಸಾಹ ಸದಾ ಹೀಗೆ ಇರಲಿ. ಆ್ಯಂಡ್ ಇನ್ನೂ ನಮ್ಮ ಕೈಯಲ್ಲಿ ಆದಷ್ಟು ಸೇವೆ ನಾವು ಮಾಡೋಣ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ, ಥ್ಯಾಂಕ್ ಯು. ಇವ್ರಿಗೂ ಕೂಡ ಥ್ಯಾಂಕ್ ಯು. ಬ್ರೋ, ಎಜುಕೇಷನ್ ನೀವು ಕೊಡಿ ಸರ್, ಸಾಕು. ಬೇರೆಯವ್ರ ಮಾತು ಕೂದಲು ಸಮ, ನೀವು ಎಜುಕೇಷನ್ ಮಾತ್ರ ಕೊಡಿ, ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಈಗ ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಎಷ್ಟು ನಾವು ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ನೀವು ಏನು ಕಲೀಲಿಲ್ಲ ಅಂತಂದ್ರೆ ವೇಸ್ಟ್. ನಾಲೆಡ್ಜ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾಲೆಡ್ಜ್ ಈಸ್ ಪವರ್, ಪವರ್ ಈಸ್ ಮನಿ ಅಂತ ಹೇಳ್ತಾರೆ. ನಾಲೆಡ್ಜ್ ನಮ್ಮ ಹತ್ರ ಇದ್ದಾಗ ಆಟೋಮೆಟಿಕ್ ಆಗಿ ಆ ಪವರ್ ಇಂದ ನಮ್ಮ ಹತ್ರ ಮನಿ ಬರುತ್ತೆ. ಬಟ್ ಆ ನಾಲೆಡ್ಜ್ ಇಲ್ಲ ಅಂತಂದ್ರೆ ನೀವು ಏನು ಮಾಡಿದ್ರು ನಾವು ಏನು ಸಾಧನೆ ಮಾಡೋದಕ್ಕಾಗಲ್ಲ. ನಾಲೆಡ್ಜ್ ಅನ್ನೋದು ಇರಬೇಕು. ಆ ಪ್ರಾಪರ್ ನಾಲೆಡ್ಜ್ ಎಲ್ಲಿ ಕೊಡ್ತಾ ಇದ್ದಾರೆ, ಆ ಕ್ವಾಲಿಟಿ ಎಜುಕೇಷನ್ ಎಲ್ಲಿ ಕೊಡ್ತಾ ಇದ್ದಾರೆ, ಜನಗಳಿಗೆ ಗೊತ್ತಾಗ್ತಿದೆ. ಅದೇ ಒಂದು ಉದ್ದೇಶದಿಂದ ಅತಿ ಕಮ್ಮಿ ಬೆಲೆಗೆ ನಾವು ಇಷ್ಟೊಂದೆಲ್ಲ ಅಡ್ವಾನ್ಸ್ಡ್ ಲೆವೆಲ್ ಟೀಚಿಂಗ್ ಕೊಟ್ಟಾಗ ಏನಾಗುತ್ತೆ, ಜನಗಳು ಅರ್ಥ ಮಾಡಿಕೊಂಡು ಆಬ್ವಿಯಸ್ಲಿ ಇಷ್ಟಪಡ್ತಾರೆ. ಸುಮ್ಮನೆ 1000 ರೂಪಾಯಿ ನೀವು ಚಾರ್ಜಸ್ ಮಾಡಿ ಲಕ್ಷಾಂತರ ರೂಪಾಯಿ ಲಾಸ್ ಮಾಡೋದು ಅಲ್ಲದೆ ನಾಮಿನಲ್ ಪ್ರೈಸಲ್ಲಿ ನಾವು ಬೇಸಿಕ್ಸ್ ಟು ಅಡ್ವಾನ್ಸ್ ನಾಲೆಡ್ಜ್ ಕೊಟ್ಟು ಲೈಫ್ ಟೈಮ್ ಸಪೋರ್ಟ್ ಕೊಟ್ಟು ಒಳ್ಳೆ ರೀತಿಯಲ್ಲಿ ಗೈಡೆನ್ಸ್ ಕೊಟ್ಟಾಗ ಜನಗಳ ಆಶೀರ್ವಾದ ಇದ್ದೇ ಇರುತ್ತೆ. ಅದೇ ನಮ್ಮನ್ನ ಇಲ್ಲಿವರೆಗೂ ತೊಗೊಂಬಂದಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು ಸರ್. ಆ್ಯಂಡ್ ಅದೇ ರೀತಿ ಇನ್ನೊಬ್ಬರು ಕಮೆಂಟ್ ಹಾಕಿದ್ದಾರೆ, ಬ್ರೋ ಒಳ್ಳೆ ಕೌಂಟ್ರ್ ಕೊಡ್ತಾ ಇದ್ದೀರಾ, ಇವಾಗಲಾದರೂ ಬುದ್ಧಿ ಬರಲಿ, ಅದೇನೋ ಗೋಲ್ಡ್ ಕೋರ್ಸ್ ಅಂತೆ ಡೈಮಂಡ್ ಕೋರ್ಸ್ ಅಂತೆ ಜನಗಳನ್ನ ಫುಲ್ ಮಾಡ್ತಾ ಇದ್ದಾರೆ ಬೇರೆ ಅವರು ಅಂತ ಹೇಳ್ತಾ ಇದ್ದಾರೆ. ಸಿ, ಕೌಂಟರ್ ಅಂತ ಎಲ್ಲ ಏನಿಲ್ಲ, ಒಂದು ಮನಸ್ಸಿಗೆ ನೋವಾಗುತ್ತೆ. ಸುಮ್ಮನೆ ಜನಗಳ ಹತ್ರ ದುಡ್ಡು ಕಿತ್ಕೊತಾರೆ, ಲಾಸ್ ಮಾಡಿಸ್ತಾರೆ, ಸರಿಯಾದ ರೀತಿಯಲ್ಲಿ ಕರ್ಕೊಂಡು ಹೋಗಲ್ಲ. ಆ ಒಂದು ಬೇಜಾರಿಂದ ನಾವು ಮಾತಾಡ್ತೀವಿ ಹೊತ್ತು ನಾವು ಯಾರಿಗೇನು ಎಗ್ನಿಸ್ಟ್ ಅಲ್ಲ, ನಾವು ಯಾರನ್ನೇನು ತಪ್ಪು ಅಂತ ನಾವು ಹೇಳ್ತಾ ಇಲ್ಲ. ಅರ್ಥ ಆಗ್ತಾ ಇದೆಯಾ? ಸೊ ಪ್ರತಿಯೊಬ್ಬರದು ಅವ್ರದ್ದೇ ಆದಂಥ ಒಂದು ಕೆಲಸನ ಮುಂದೆ ತೊಗೊಂಡು ಹೋಗ್ತಾ ಇರ್ತಾರೆ. ಬಟ್ ಆ ಕೆಲಸನ ಒಳ್ಳೆ ರೀತಿಯಲ್ಲಿ ಮಾಡೋಣ, ಒಳ್ಳೆ ಉದ್ದೇಶದಲ್ಲಿ ಮಾಡೋಣ. ಸುಮ್ಮನೆ ತಪ್ಪು ದಾರಿಯಲ್ಲಿ ಹೋಗೋದು ಇಲ್ಲ, ನಾನೇನೋ ಇನ್ನೊಬ್ರಿಗೆ ಆಪೋಸಿಟ್ಟು ನಾನು ಇನ್ನೊಬ್ರನ್ನೇನೋ ಮಾತಾಡ್ತಾ ಇದ್ದೀನಿ, ನನಗೆ ಅನಿಸಿದ್ದನ್ನ ನಾನು ಎಲ್ಲಿ ತಪ್ಪು ನಡೀತಾ ಇದೆಯೋ ಅದನ್ನು ನಾನು ಮಾತಾಡ್ತಾ ಇದ್ದೀನಿ ಅಷ್ಟೇ. ಬಟ್ ಎಲ್ಲರೂ ಒಂದೇ ಉದ್ದೇಶದಿಂದನೇ, ಒಳ್ಳೆ ಉದ್ದೇಶದಿಂದನೇ ಮಾಡಿರ್ತಾರೆ, ಜನಗಳಿಗೆ ಏನೋ ಒಂದು ಅಷ್ಟು ಸೇವೆ ಮಾಡಬೇಕು ಅಂತ. ಬಟ್ ಆ ಸೇವೆ ಮಾಡೋದನ್ನು ಒಳ್ಳೆ ರೀತಿಯಲ್ಲಿ ಮಾಡಿ ಮೋಸ ಮಾಡ್ಕೊಂಡು ಮಾಡೋದು ಬೇಡ ಅಂತ ಒಂದು ಉದ್ದೇಶ. ಸೊ ಅದರಿಂದ ನಾನು ನನ್ನ ಮನಸ್ಸಿಗೆ ಅನಿಸಿದ್ದನ್ನ ಹೇಳಿದ್ದೀನಿ. ಬಟ್ ಇದು ಯಾವುದೇ ರೀತಿ ಕೌಂಟರ್ ಅಲ್ಲ, ಯಾವುದೇ ರೀತಿ ಉದ್ದೇಶಪೂರ್ವಕವಾಗಿ ನಾನು ಹೇಳಿದ್ದಲ್ಲ. ಆ್ಯಂಡ್ ಪರ್ಟಿಕ್ಯುಲರ್ ಆಗಿ ಹಂಗೆ ಹಿಂಗೆ ಅಂತ ಏನಿಲ್ಲ, ಜನಗಳ ಮನಸ್ಸಿಗೆ ಆ ಥರ ಅನಿಸಿರ್ಬೋದು. ಬಟ್ ನನಗೆ ಅನಿಸಿದ್ದನ್ನ ನಾನು ಶೇರ್ ಮಾಡಿದ್ದೀನಿ ಅಷ್ಟೆ. ಓಕೆ, ಅದೇ ಥರ ನಿಮ್ಮ ಹತ್ರ ಏನಾದರೂ ಇರುತ್ತಾ ಗೋಲ್ಡು ಡೈಮಂಡು? ನಮ್ಮ ಹತ್ರ ಗೋಲ್ಡು ಡೈಮಂಡು ಸಿಲ್ವರು ಪ್ಲಾಟಿನಮ್ಮು ಕಬ್ಬಿಣ ಕಾಪರು ಇದೆಲ್ಲ ಏನಿಲ್ಲ. ಸ್ಟಾಕ್ ಮಾರ್ಕೆಟಲ್ಲಿ ಕಬ್ಬಿಣ ಕಾಪರು ಇದೆಲ್ಲ ಏನಿಲ್ಲ, ಇರೋದು ಒಂದೇ ಒಂದು ಸೈಕಾಲಜಿ, ಡಿಸಿಪ್ಲಿನು, ರಿಸ್ಕ್ ಮ್ಯಾನೇಜ್ಮೆಂಟು, ಒಂದು ಪ್ರಾಪರ್ ಮೈಂಡ್ ಸೆಟ್ಟು, ಪೇಷನ್ಸ್ ಇರಬೇಕು ನಿಮಗೆ. ಎಷ್ಟೋ ಜನ ಸ್ಟಾಕ್ ಮಾರ್ಕೆಟಲ್ಲಿ ಇರ್ತಾರೆ, ಟ್ರೇಡಿಂಗಿಗೂ ಇನ್ವೆಸ್ಟ್ಮೆಂಟ್ಗೂ ಡಿಫ್ರೆನ್ಸೇ ಗೊತ್ತಿರಲ್ಲ. ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ, ವರ್ಷಾನ್ಗಟ್ಟಲೆಯಿಂದ ನಾನು ಮಾರ್ಕೆಟಲ್ಲಿ ಇದ್ದೀನಿ ಅಂತಾರೆ. ಬಟ್ ಪೋರ್ಟ್ಫೋಲಿಯೋದಲ್ಲಿ ಏನು ಗ್ರೀನಲ್ಲೇ ಇರೋದಿಲ್ಲ, ಬರೀ ರೆಡ್ಡಲ್ಲೇ ಇರ್ತಾರೆ. ಅರ್ಥ ಆಗ್ತಾ ಇದೆಯಾ? ಇನ್ನು ಕೆಲವರು ಟ್ರೇಡಿಂಗ್ ಅದು ಇದು ಅಂತಾರೆ, 6 ತಿಂಗಳಲ್ಲೇ ಏನೋ ಒಂದು ಮಾಡಬೇಕು ಅಂತ ಬರ್ತಾರೆ, ಹೋಪ್ನ ಕಳ್ಕೊತಾರೆ. ಈ ಥರ ಎಲ್ಲ ಇರಬಾರ್ದು. ಒಂದು ಡಿಸಿಪ್ಲೈನು, ಪ್ರಾಪರ್ ಮಾರ್ಕೆಟ್ನ ನೀವು ನೀಟಾಗಿ ಅರ್ಥ ಮಾಡ್ಕೊಳ್ಳಿ. ಯಾವ ಟೈಮಲ್ಲಿ ಟ್ರೇಡ್ ಮಾಡಬೇಕು, ಯಾವ ಟೈಮಲ್ಲಿ ಟ್ರೇಡ್ ಮಾಡಬಾರ್ದು, ಯಾವ ಟೈಮಲ್ಲಿ ಇನ್ವೆಸ್ಟ್ ಮಾಡಬೇಕು, ಯಾವ ಥರ ಸ್ಟಾಕ್ಸಲ್ಲಿ ನಾವು ಇನ್ವೆಸ್ಟ್ ಮಾಡಬೇಕು, ಎಷ್ಟು ನಾವು ಎಕ್ಸ್ಪೆಕ್ಟ್ ಮಾಡಬೇಕು, ಈ ಒಂದು ಡಿಸಿಪ್ಲೈನ್ ಆಗಿ ನೀವು ಮಾಡ್ತಾ ಇದ್ದೀರಾ ಅಂತಂದರೆ ಅಲ್ಲಿ ಸಕ್ಸಸ್ ಇರುತ್ತೆ. ಸೇಮ್ ಲೈಕ್ ಅದರ್ ಫೀಲ್ಡ್, ಬೇರೆ ಒಂದು ಎಜುಕೇಷನ್ ಸಿಸ್ಟಮ್ನ ಯಾವ ಥರ ರೆಸ್ಪೆಕ್ಟ್ ಮಾಡ್ತೀರೋ ಇಲ್ಲೂ ಅದೇ ಥರ ರೆಸ್ಪೆಕ್ಟ್ ಮಾಡಿ, ಟೈಮ್ ಕೊಡಿ, ಕಲೀರಿ. ಶಾರ್ಟ್ ಟರ್ಮಲ್ಲಿ ನೀವು ಏನೋ ನಾನು ಸ್ಟಾಕ್ ಮಾರ್ಕೆಟಲ್ಲಿ ಕೋಟಿಗಳು ದುಡಿತೀನಿ ಅಂತಂದರೆ ಡೆಫಿನೆಟ್ಲಿ ಇಂಪಾಸಿಬಲ್. ಸೊ ರೆಸ್ಪೆಕ್ಟ್ ಮಾಡಿ, ಟೈಮ್ ಕೊಡಿ, ಆಟೋಮೆಟಿಕ್ಕಾಗಿ
ಮಾಡ್ತಾ ಹೋಗ್ತೀರಾ. ನಿಮ್ಮ ಹತ್ರ ನಾಲೆಡ್ಜ್ ಇದ್ದು ಡಿಸಿಪ್ಲೈನ್ ಇಲ್ಲ ಅಂತಂದರೆ ಡೆಫಿನೆಟ್ಲಿ ನೀವು ಸಕ್ಸಸ್ನ ನೋಡೋಕ್ಕಾಗಲ್ಲ. ಅದೇ ನಿಮ್ಮ ಹತ್ರ ಡಿಸಿಪ್ಲೈನ್ ಇದ್ದು ಅಷ್ಟೋ ಇಷ್ಟು ಹಾರ್ಡ್ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಒಂದಲ್ಲ ಒಂದು ದಿನ ಡೆಫಿನೆಟ್ಲಿ ಸಕ್ಸಸ್ ಆಗ್ತೀರಾ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು ಸರ್. ಅದೇ ಥರ ಇನ್ನೊಬ್ರು ಕಮೆಂಟ್ ಹಾಕಿದ್ದಾರೆ, ಬಿಗ್ ಪ್ಲೇಯರ್ಸ್ ಹೆಂಗೆ ರೀಟೇಲ್ ಟ್ರೇಡರ್ಸ್ಗಳನ್ನ ಟ್ರ್ಯಾಪ್ ಮಾಡ್ತಾರೆ ಬ್ರೋ ಅಂತ ಕೇಳ್ತಾ ಇದ್ದಾರೆ. ತುಂಬ ಒಳ್ಳೆ ಕ್ವೆಶನ್. ಬಿಗ್ ಪ್ಲೇಯರ್ಸ್ ಇಂಟೆನ್ಷನ್ ಏನು ಅಂತಂದರೆ, ನಮ್ಮಂಥ ರೀಟೇಲರ್ಸು ಲಾಸ್ ಮಾಡ್ಕೊಂಡಾಗಲೇ ಅಲ್ವಾ ಅವ್ರು ದುಡ್ಡು ಮಾಡೋದು. ಅವ್ರ ಇಂಟೆನ್ಷನ್ ಏನು, ಇವಾಗ ಅವ್ರು ದುಡ್ಡು ಮಾಡಬೇಕು ಅಂತಂದರೆ ನಮ್ಮಂಥವ್ರನ್ನ ಟ್ರ್ಯಾಪ್ ಮಾಡಲೇಬೇಕು. ಆಬ್ವಿಯಸ್ಲಿ ಈ ಟ್ರ್ಯಾಪ್ ಅನ್ನೋದು ಯಾವ ಥರ ಇರುತ್ತೆ ಅಂತಂದರೆ, ಒಂದು ಒಳ್ಳೆ ಸಿನಿಮಾ ಸ್ಕ್ರೀನ್ ಪ್ಲೇ ಇದ್ದಂಗೆ ಇರುತ್ತೆ. ನಾವು ಅಂದ್ಕೊಂಡಿದ್ದೇ ಆಗ್ತಾ ಇರುತ್ತೆ, ಬಟ್ ಆದರೆ ನಾವು ಅಂದ್ಕೊಳ್ಳೋ ಟೈಮ್ಗೆ ಆಗಲ್ಲ. ದಟ್ಸ್ ವಾಟ್ ಟ್ರ್ಯಾಪ್. ಇನ್ಸ್ಟಿಟ್ಯೂಷನಲ್ ಪ್ಲೇಯರ್ಸ್ ಹಾಗೆ ಮಾಡ್ತಾರೆ. ಸೊ ಆ ಥರನೇ ಟ್ರ್ಯಾಪ್ ಅನ್ನೋದು ನಡೀತಾ ಇರುತ್ತೆ. ನಾವು ಅಂದ್ಕೊಂಡಂಗೆ ಮಾರ್ಕೆಟ್ ಬರ್ತಾ ಇರುತ್ತೆ, ನಾವು ಅಂದ್ಕೊಂಡಾಗ ಬರೋದಿಲ್ಲ. ಸೊ ಆ ಥರ ನೀವು ಯಾವಾಗ ಬರುತ್ತೆ, ಯಾವಾಗ ರಿವರ್ಸಲ್ಸ್ ಆಗುತ್ತೆ, ಯಾವಾಗ ಮೊಮೆಂಟಮ್ ಕೊಡುತ್ತೆ, ಎಲ್ಲೆಲ್ಲಿಂದ ಟ್ರ್ಯಾಪ್ ಮಾಡ್ತಾರೆ, ಎಲ್ಲೆಲ್ಲಿಂದ ನಾವು ಟ್ರೇಡ್ಸ್ನ ಪ್ಲ್ಯಾನ್ ಮಾಡ್ಕೋಬೇಕಾಗುತ್ತೆ, ಈ ಥರ ಒಂದು ಡಾರ್ಕ್ ಸೀಕ್ರೆಟ್ ಆಫ್ ಸ್ಟಾಕ್ ಮಾರ್ಕೆಟ್ನ ನೀವು ಕಲಿಬೇಕು ಅಂತಂದರೆ ಆಲ್ವೇಸ್ ವೆಲ್ಕಮ್ ಟು ದ ಟ್ರೇಡಿಂಗ್ ಹಬ್ ಬೆಂಗಳೂರು. ಇಲ್ಲಿ ಫೀಸು ತುಂಬ ಜನಕ್ಕೆ ಡೌಟ್ ಇದೆ. ಎಲ್ಲರೂ 30,000 40,000 50,000 ತೊಗೊಳ್ಳೋ ಜಾಗದಲ್ಲಿ ಇವರು 5,000 ಏನೆಲ್ಲ ಹೇಳ್ಕೊಟ್ಬಿಡ್ತಾರೆ ಅಂತ ಜನಗಳ ಮೈಂಡ್ ಸೆಟ್ ಯಾವ ಥರ, ನನಗೆ ನಗು ಬರುತ್ತೆ, ನನಗೆ ನಗ್ಬೇಕಾ ಇಲ್ಲ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ತುಂಬ ಜನ ಮೈಂಡ್ ಸೆಟ್ ನಿಮಗೆ ಎಲ್ಲ 4,000 ಅಂತ ಹಾಕಿದ್ದಾರೆ, 4,000 ಕಮ್ಮಿ ಅನ್ಸುತ್ತಾ ಎಲ್ರಿಗೂ ಹೆಂಗೆ ಹೇಳ್ತೀರಾ ಎಲ್ಲ ವಿಡಿಯೋದಲ್ಲಿ 4,000? ಅದು 4,000 ಕಮ್ಮಿ ಅನ್ಸುತ್ತಾ ಅಂತಂದ್ರೆ ಆಬ್ವಿಯಸ್ಲಿ ಇವಾಗ ಕೆಲವ್ರಿಗೆ ಜಾಸ್ತಿ ಆಗಿರ್ಬೋದು, ಕೆಲವ್ರಿಗೆ ಕಮ್ಮಿ ಆಗಿರ್ಬೋದು. ಬೇರೆ ಇನ್ಸ್ಟಿಟ್ಯೂಟ್ಗಳಿಗೆ ಕಂಪೇರ್ ಮಾಡಿದಾಗ ವಿ ಆರ್ ಚಾರ್ಜಿಂಗ್ ಓನ್ಲಿ 5,000, ವೆರಿ ನಾಮಿನಲ್. ನಿಮಗೆ ಹೊರಗಡೆ 40,000-50,000 ಕೊಟ್ಟು ಏನೂ ಕಲಿದೆ ಲಾಸ್ ಮಾಡ್ಕೊಳ್ಳೋದಕ್ಕಿಂತ ನಮ್ಮ ಹತ್ರ ಬರೀ 5,000 ಅಡ್ವಾನ್ಸ್ಡ್ ಲೆವೆಲ್ ಸ್ಟಾಕ್ ಮಾರ್ಕೆಟ್ ಹೇಳ್ಕೊಟ್ಟು ಲೈಫ್ ಟೈಮ್ ಸಪೋರ್ಟ್ ಕೊಟ್ಟಾಗ ಇದು ನಿಮಗೆ ಕಮ್ಮಿಯಾಗೆ ನೀವು ನೋಡಬೇಕು. ಯಾಕೆ ಅಂತಂದರೆ ಸ್ಟಾಕ್ ಮಾರ್ಕೆಟಲ್ಲಿ 5,000 ಈಸ್ ನಥಿಂಗ್. ಸುಮ್ಮನೆ ಒಂದು 50-60 ನಿಮಗೆ ಟ್ರೇಡಲ್ಲಿ ಹೋಯಿತು ಅಂತಂದರೆ ಅಲ್ಲೇ ನೀವು 4,000-5,000-10,000 ಲಾಸ್ ಮಾಡ್ಕೊತೀರ ಒನ್ ಟೈಮ್. ಹಾಂ, ಲಾಸಸ್ ಅನ್ನೋದು ನೀವು ರೆಗ್ಯುಲರಾಗಿ ಮಾಡ್ತಾ ಇರ್ತೀರ. ಅದ್ರ ಮುಂದೆ ಒನ್ ಟೈಮ್ ನೀವು 5,000 ಬೇಸಿಕ್ಸ್ ಟು ಅಡ್ವಾನ್ಸ್ ನಾಲೆಡ್ಜ್ನ ಪಡೆದಾಗ ಅದ್ರ ಮುಂದೆ ಇದು ಏನೂ ಇಲ್ಲ. ಅರ್ಥಾಗ್ತಾ ಇದೆಯಾ? ಅದನ್ನು ನಾವು ಫೀಸ್ನ ಚಾರ್ಜ್ ಮಾಡ್ತಾ ಇರೋದು ಏನಕ್ಕೆ? ನಮ್ಮ ಒಂದು ಆಫೀಸ್ ಮೈಂಟೆನೆನ್ಸ್ಗೋಸ್ಕರ ಒಂದು ಮಿನಿಮಲ್ ಚಾರ್ಜ್ ಅಷ್ಟೆ. ಅದನ್ನು ಬಿಟ್ಟು ನಾವು ಕೂಡ ಎಲ್ಲರ ಥರ 5-star ಹೋಟೆಲಲ್ಲಿ ಊಟ ಹಾಕ್ಸಿ ಇಲ್ಲ ದೊಡ್ಡ ದೊಡ್ಡ ಆಫೀಸಲ್ಲಿ 40,000-50,000 ಫೀಸ್ ಚಾರ್ಜ್ ಮಾಡಿದ್ರೆ ಆವಾಗ ನನ್ನ ಪ್ರಕಾರ ನಿಮಗೂ ನಂಬಿಕೆ ಬರ್ಬೋದು. ಬಟ್ ಆ ಕೆಲಸ ನಾವು ಮಾಡೋದಿಲ್ಲ. ನಮ್ಮ ಮನಸ್ಸಿಗೆ ಎಲ್ಲರನ್ನು ದೃಷ್ಟಿಯಲ್ಲಿ ಇಟ್ಕೊಂಡು ನಾಮಿನಲ್ ಪ್ರೈಸ್ಗೆ ನಾವು ನಾಲೆಡ್ಜ್ನ ಶೇರ್ ಮಾಡ್ತಾ ಇದ್ದೀವಿ. ನಮ್ಗೆ ಅದರಲ್ಲಿ ಖುಷಿ ಇದೆ. ನಾವೇನೋ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬೋಣ, ಜನರ ಹತ್ರ ದುಡ್ಡನ್ನ ಲೂಟಿ ಮಾಡೋಣ ಅನ್ನೋ ಉದ್ದೇಶ ನಮಗಿಲ್ಲ. ಸಾಕು, ನಮ್ಮ ಒಂದು ಕೈಯಲ್ಲಿ ಏನು ಶಕ್ತಿ ಇದೆಯೋ ಅದರ ಪರವಾಗಿ ನಾವು ನಡ್ಕೊಂಡು ಹೋಗ್ತಾ ಇದ್ದೀವಿ, ನಮ್ಮ ಕೆಲಸ ನಾವು ಮಾಡ್ಕೊಂಡು ಹೋಗ್ತಾ ಇದ್ದೀವಿ. ಜನಗಳಿಗೆ ಯಾವ ಥರ ಪ್ರಾಬ್ಲಮ್ ಆಗಿಬಿಟ್ಟಿದೆ ಅಂತಂದರೆ ಕಮ್ಮಿ ಫೀಸ್ ಇಟ್ಟಿರೋದೇ ಪ್ರಾಬ್ಲಮ್ ಆಗಿಬಿಟ್ಟಿದೆ ಜನಗಳಿಗೆ. ನಂಬಿಕೆ ಇಲ್ಲ ಅವ್ರಿಗೆ, ಎಲ್ಲರೂ ಅಷ್ಟು ತೊಗೊತಾ ಇದ್ದಾರೆ 4,000 ಇಷ್ಟು ಹೇಳ್ಕೊಡ್ತಾ ಇದ್ದಾರೆ ಅಂತಂದರೆ ತಪ್ಪೇನಿದೆ? ಕಮ್ಮಿ ಒಂದು ಹಣದಲ್ಲಿ ನಾವು ನಮ್ಮ ನಾಲೆಡ್ಜ್ನ ಕೊಡೋದ್ರಲ್ಲಿ ತಪ್ಪೇನಿದೆ? ಸೊ ಕಮ್ಮಿ ನಾಲೆಡ್ಜ್ ಕೊಟ್ಟರೆ ನಿಮಗೆ ಅದು ಸರಿ ಇಲ್ಲ. 100,000 ನಾವು ಚಾರ್ಜ್ ಮಾಡಿದ್ರೆ ಸರಿ ಅನಿಸಿದ್ರೆ ಸೊ ನೀವು ಅಲ್ಲೇ ಹೋಗ್ಬೋದು, ಅಲ್ಲೇ ಕಲಿಬೋದು. ಬಟ್ ಹಣ ಏನು ಅನ್ನೋದಕ್ಕಿಂತ ಏನು ನಾಲೆಡ್ಜ್ ಕೊಡ್ತಾ ಇದ್ದಾರೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಸೊ ಬನ್ನಿ, ನೀವು ಒಂದ್ಸತಿ ವಿಸಿಟ್ ಮಾಡಿ, ಈ ಎನ್ವಿರಾನ್ಮೆಂಟ್ನ ನೋಡಿ, ನಮ್ಮಲ್ಲಿರುವಂಥ ಸ್ಟೂಡೆಂಟ್ಸ್ನ ಮಾತಾಡಿ, ಆಮೇಲೇ ನೀವು ಒಂದು ಡಿಸಿಷನ್ನ ತೊಗೊಳ್ಳಿ. ಸೊ ಎಲ್ಲೋ ಇರ್ತೀರಾ, ಸುಮ್ಮನೆ ಕಾಮೆಂಟ್ ಮಾಡ್ತಿರ್ತೀರಾ, ನೆಗೆಟಿವ್ ಆಗೂ ಮಾಡ್ತೀರಾ, ಪಾಸಿಟಿವ್ ಆಗೂ ಮಾಡ್ತೀರಾ, ಬಟ್ ಥಿಂಕ್ ಮಾಡಿ ನೀವು ಮಾಡಿದ್ರೆ ತುಂಬ ಒಳ್ಳೇದಾಗುತ್ತೆ. ಆ್ಯಂಡ್ ಥ್ಯಾಂಕ್ ಯು. ಇರಬೇಕು ಈ ಥರ ಕ್ವಶನ್ಸ್ ಕೇಳಿದಾಗಲೇ ಅಟ್ಲೀಸ್ಟ್ ನಮಗೂ ನಮ್ಮ ಒಂದು ಇದನ್ನು ನಾವು ಶೇರ್ ಮಾಡ್ಕೋಬೋದು. ಓಕೆ, ಥ್ಯಾಂಕ್ ಯು. ಆ್ಯಂಡ್ ಇನ್ನು ತುಂಬ ಜಾಸ್ತಿ ಕ್ವಶನ್ಸ್ಗಳಿದೆ, ಬಟ್ ಲಾಸ್ಟ್ ಒಂದು ಕೇಳಿಬಿಡ್ತೀನಿ. ಹೇಳಿ ಹೇಳಿ. ಯಾರು ಇದು ಪರ್ಸ್ನಲಾಗಿ ಕೇಳಿದಾರೋ ಇಲ್ಲ ಬೇರೆ ಕೇಳಿದಾರ ಗೊತ್ತಿಲ್ಲ, ಬ್ರೋ ನಿಮ್ಮ ನೆಟ್ವರ್ಕ್ ಎಷ್ಟು ಅಂತ ಕೇಳಿದ್ದಾರೆ. ಸಿ, ನಾವು ಕೂಡ ಯಂಗ್ಸ್ಟರ್ಸು. ಇಷ್ಟು ವರ್ಷ ನಾವು ಮಾರ್ಕೆಟಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ನ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡು ನಾವು ಸಕ್ಸಸ್ನ ಪಡ್ಕೊಂಡು ನಿಧಾನಕ್ಕೆ ಸ್ಟೆಪ್ ಬೈ ಸ್ಟೆಪ್, ನಾವು ಮುಂಚೆ ತುಂಬ ವರ್ಷಗಳೇ ನಾವು ಮಾರ್ಕೆಟ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಕೊಟ್ಟಿದ್ವಿ. ಪ್ರಾಫಿಟ್ಸು ಲಾಸು ಒಂದು ಪ್ರಾಪರ್ ಮೈಂಡ್ ಸೆಟ್ ಇಲ್ಲದೆ ಎಲ್ಲ ಮಾಡಿಕೊಂಡು ಒಂದು ಡಿಸಿಪ್ಲೈನಿಂದ ಆಮೇಲೆ ಸ್ಟ್ರಿಕ್ಟಾಗಿ ಫಾಲೋ ಮಾಡಿಕೊಂಡು ಸಿಸ್ಟಮ್ಯಾಟಿಕ್ಕಾಗಿ ಬಂದಾಗಿಂದಾಗಲೇ ನಮಗೂ ಸಕ್ಸಸ್ನ ನೋಡಿದ್ದು. ಬಟ್ ವಿ ಆರ್ ದ ಯಂಗ್ಸ್ಟರ್ಸ್, ನಾವೇನೋ ಕೋಟಿಗಳು ಮಾಡಿಬಿಟ್ಟಿದ್ದೀವಿ ಅಂತಲ್ಲ, ನಾವು ಮಾರ್ಕೆಟಲ್ಲಿ ನಮ್ಮ ಕೈಯಲ್ಲಾದಷ್ಟು ಇನ್ವೆಸ್ಟ್ಮೆಂಟ್ಸ್ನ ಟ್ರೇಡಿಂಗ್ನ ಮಾಡಿಕೊಂಡು
ಆ ಒಂದು ದುಡ್ಡನ್ನ ನಮ್ಮ ಒಂದು ನೆಟ್ವರ್ತ್ ಏನಿದೆಯೋ ಅದೇ ನೆಟ್ವರ್ತ್ನ ನಾವು ಇವತ್ತು ಆಫೀಸ್ ಮೇಲೆ ಇನ್ವೆಸ್ಟ್ ಮಾಡಿ ವಿತೌಟ್ ಎನಿ ಬ್ಯಾಕ್ಗ್ರೌಂಡ್, ಯಾರ ಸಪೋರ್ಟು ಇಲ್ಲದೆ, ನಾನಾಗಿರ್ಬೋದು ನಮ್ಮ ನವೀನ್ ಅವರಾಗಿರ್ಬೋದು, ಇಬ್ಬರೂ ಕಷ್ಟಪಟ್ಟು ಟ್ರೇಡಿಂಗ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಆಗಿರ್ಬೋದು, ಪ್ರತಿಯೊಂದನ್ನ ಮಾಡಿ ಆ ಹಣನ ನಾವು ಜನಗಳಿಗೆ ಇನ್ನೂ ಒಳ್ಳೆ ರೀತಿಯಲ್ಲಿ ತುಂಬ ಜನಕ್ಕೆ ನಾವು ಒಳ್ಳೆ ಎಜುಕೇಷನ್ನ ಕೊಡಬೇಕು ಅನ್ನೋ ಉದ್ದೇಶದಿಂದನೇ ನಾವು ದುಡ್ದಿರೋದೆಲ್ಲ ಎತ್ಕೊಂಬಂದು ನಾವು ಆಫೀಸ್ ಮೇಲೆ ಇನ್ವೆಸ್ಟ್ ಮಾಡಿ ನಿಮಗೆ ಟೀಚಿಂಗ್ನ ಮಾಡ್ತಾ ಇದ್ದೀವಿ. ಸೊ ದಿಸ್ ಈಸ್ ವಾಟ್ ಅವರ್ ನೆಟ್ವರ್ತ್. ಸೊ ನಮ್ಮ ಆಫೀಸ್ ಏನಿರುತ್ತೆ, ಎಷ್ಟಿದೆ, ಏನು ಅದೆಲ್ಲ ನೀವು ಬಂದಾಗ ಕ್ಯಾಲ್ಕುಲೇಟ್ ಮಾಡ್ಕೋಬೋದು. ಬಟ್ ದಿಸ್ ಈಸ್ ಅವರ್ ವಾಟ್ ಅವರ್ ನೆಟ್ವರ್ತ್. ನಮ್ಮ ವಯಸ್ಸಿಗೆ ಕಷ್ಟಪಟ್ಟು ನಾವು ಇಷ್ಟು ಮಾಡಿರೋದ್ರಿಂದ ನಮಗೆ ಖುಷಿ ಇದೆ. ಬಟ್ ಯಾರಿಗೇನು ಅನಿಸ್ತಿದೆಯೋ ನನಗೆ ಗೊತ್ತಿಲ್ಲ. ಬಟ್ ವಿ ಆರ್ ಹ್ಯಾಪಿ ಫಾರ್ ದಟ್. ಎಸ್ಪೆಷಲಿ ನಾಲೆಡ್ಜ್ನ ಕೊಡೋದಕ್ಕೆ ನಮಗೆ ಇಷ್ಟ, ಕೊಡ್ತಾ ಇದ್ದೀವಿ, ಅದರಲ್ಲಿ ನಮಗೆ ತುಂಬ ಖುಷಿ ಇದೆ. ತುಂಬ ಜನ ಅಂದ್ಕೊಂಡಿರ್ಬೋದು ಫೀಸು ಅದು ಇದು ಅಂತ. ನೀವು ಫೀಸ್ ಕೊಡ್ತೀರಾ ಅಲ್ವಾ, ಅದು ನಮ್ಮ ಜಸ್ಟ್ ಆಫೀಸ್ ಮೈಂಟೆನೆನ್ಸ್ಗೆ ಆಗುತ್ತೆ. ನಾವು ಏನು ಟ್ರೇಡ್ ಮಾಡ್ಕೊಂಡು ನಾವೇನು ಇನ್ವೆಸ್ಟ್ಮೆಂಟ್ ಮಾಡ್ಕೊತಾ ಇದೀವೋ ಅದರಲ್ಲಿ ನಮ್ಮ ಲೈಫ್ ಹೋಗ್ತಾ ಇದೆ. ಇವತ್ತು ಆಫೀಸ್ ಮೈಂಟೆನೆನ್ಸ್ಗೆ ನಮ್ಮ ಫೀಸಸ್ಸೇ ಹೊತ್ತು ನಾವೇನೋ ಮಾಡಬೇಕು ಅಂತ ಇಲ್ಲ. ಆ ಥರ ನಮಗೆ ಅಷ್ಟೆಲ್ಲ ದುಡ್ಡು ಮಾಡಬೇಕು ಅಂದಿದ್ರೆ, ನಾನು ಮುಂಚೆ ಹೇಳಿದಾಗೆ ದೊಡ್ಡ ದೊಡ್ಡ ಹೋಟೆಲಲ್ಲಿ ನಾವು 50,000-100,000 ರೂಪಾಯಿ ಚಾರ್ಜ್ ಮಾಡಿ ಆವಾಗ ನಾವು ದೊಡ್ಡವರಾಗ್ಬೋದಿತ್ತು. ಬಟ್ ನಮ್ಮ ಏನು ಅಂತಂದರೆ ನಾಮಿನಲ್ ಪ್ರೈಸಲ್ಲಿ ನಾವು ಹೇಳ್ಕೊಡ್ಬೇಕಂದ್ರೆ ಅಟ್ಲೀಸ್ಟ್ ನಮಗೊಂದು ಆಫೀಸ್ ಇರಬೇಕು, ಆಫೀಸ್ ಮೈಂಟೆನೆನ್ಸ್ ಇರಬೇಕು, ಇಲ್ಲಿ ನಮಗೆ ಸಪೋರ್ಟಿವ್ ಆಗಿ ನಮ್ಮ ಜೊತೆ ಇರೋರಿಗೆ ಅಟ್ಲೀಸ್ಟ್ ಅವ್ರಿಗೂ ನಮ್ಮ ಕಡೆಯಿಂದ ಒಂದಷ್ಟು ಸಪೋರ್ಟಿವ್ ಆಗಿ ನಾವು ಕೂಡ ಇರಬೇಕು ಅನ್ನೋ ಉದ್ದೇಶದಿಂದ ಒಂದು ನಾಮಿನಲ್ ಚಾರ್ಜಸ್ ಅಷ್ಟೇ. ಬೇರೆ ನಾವು 5,000ದಲ್ಲಿ ಏನು ಮಾಡೋದಕ್ಕಾಗಲ್ಲ. ತುಂಬ ಜನ ಹಂಗೆ ಅನ್ಕೊಂಡ್ಬಿಟ್ಟಿರ್ತೀರ, ಬೇರೆ ಅಕಾಡೆಮಿಯವರು ಲೂಟಿ ಮಾಡ್ತಾ ಇದ್ರೋ ಮಾಡ್ತಾ ಇಲ್ವೋ ನನಗೆ ಗೊತ್ತಿಲ್ಲ. ಬಟ್ ನಮ್ಮ ನಾಲೆಡ್ಜ್ನ ನಾವು ಕೊಟ್ಟು ಪ್ಲಸ್ ನಮ್ಮ ಒಂದು ಪರಿಶ್ರಮದಲ್ಲಿ ನಾವು ಬಂದಿದ್ದೇವೆ ಹೊತ್ತು ನಾವು ಯಾವುದೇ ರೀತಿ ಲೂಟಿ ಮಾಡೋ ಉದ್ದೇಶ ನಮಗಿಲ್ಲ. ಮಾಡೋ ಹಂಗಿದ್ದಿದ್ರೆ ನಾವು ನೆಕ್ಸ್ಟ್ ಲೆವೆಲ್ ಮಾರ್ಕೆಟಿಂಗ್ ಮಾಡ್ತಾ ಇದ್ವಿ. ಬಟ್ ಬೇಡ, ಜನಗಳೇ ಅವರ ಬಾಯಿ ಮುಖಾಂತರನೇ ಒಳ್ಳೆ ರೀತಿಯಲ್ಲಿ ನಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಂದಿರೋರು ತುಂಬ ಖುಷಿ ಪಟ್ಕೊಂಡು ಹೋಗ್ತಾ ಇದ್ದಾರೆ, ಅಷ್ಟು ಸಾಕು ನಮಗೆ. ಸೊ ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ನೆಟ್ವರ್ತೆ ನಮ್ಮ ಆಫೀಸ್ ಓಕೆ ಅಷ್ಟೇ. ಸೊ ಮುಂದೆ ನೋಡೋಣ, ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇಷ್ಟೊಂದು ನಾಲೆಡ್ಜ್ನ ಪಡ್ಕೊಂಡಿದ್ವಿ, ಮುಂದೆ ಒಂದು ದೊಡ್ಡ ಮೊತ್ತದಲ್ಲೇ ನಾವು ಸಂಪಾದನೆ ಮಾಡ್ತೀವಿ. ಆ ಮಾಡೋ ಶಕ್ತಿ ದೇವರು ನಮಗೆ ಕೊಟ್ಟಿದ್ದಾರೆ, ಎಲ್ಲರ ಆಶೀರ್ವಾದ ನಮ್ಗೆ ಅದೇ ಥರ ಇರಬೇಕು. ಅದೇ ನಾಲೆಡ್ಜ್ನ ಕೂಡ ನಾವು ನಿಮಗೂ ಹೇಳ್ಕೊಡ್ತಾ ಇದ್ದೀವಿ. ಅದಕ್ಕೆ ಹೇಳ್ತಾ ಇರೋದು, ಬನ್ನಿ ಕಲ್ತ್ಕೊಳ್ಳಿ. ಎಲ್ಲೆಲ್ಲೋ ದುಡ್ಡು ಕೊಟ್ಟು ನೀವು 1,000 ರೂಪಾಯಿ ಕಳ್ಕೊಳ್ಳೋದಕ್ಕಿಂತ, 1,000 ರೂಪಾಯಿ ಖರ್ಚು ಮಾಡ್ಕೊಳ್ಳೋದಕ್ಕಿಂತ ನಾಮಿನಲ್ ಪ್ರೈಸಲ್ಲಿ ನೀಟಾಗಿ ಬೇಸಿಕ್ಸ್ ಟು ಅಡ್ವಾನ್ಸು ಪ್ರತಿಯೊಂದು ಟಾಪಿಕ್ನ ಬ್ರೀಫಾಗಿ ಹೇಳ್ಕೊಟ್ಟು ಕಳಿಸ್ತಾ ಇದ್ದೀವಿ, ಬನ್ನಿ ಕಲ್ತ್ಕೊಳ್ಳಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಆ್ಯಂಡ್ ಇದೇ ಥರ ಮುಂದಿನ ವೀಡಿಯೋಗಳಲ್ಲಿ, ಈ ವಿಡಿಯೋದಲ್ಲಿ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ಸ್ಗಳನ್ನ ಹಾಕಿ ಅದಕ್ಕೆಲ್ಲದಕ್ಕೂ ಆನ್ಸರ್ ಮಾಡ್ತಿರಲ್ಲ ಸರ್? ಡೆಫಿನೆಟ್ಲಿ. ಸೊ ಏನೇ ಇರಲಿ, ಒಂದು ಕಾಮೆಂಟ್ ಮಾಡಿ, ಏನೇ ಕೇಳಬೇಕನ್ಸಿದ್ರೆ ನೀವು ಕೇಳ್ಬೋದು. ನಮ್ಮ ಆಫೀಸ್ಗೂ ಕೂಡ ಡೈರೆಕ್ಟಾಗಿ ವಿಸಿಟ್ ಮಾಡ್ಬೋದು. ನಮ್ಮ ಕೋರ್ಸಸ್ ಬಗ್ಗೆ ನಿಮ್ಗೆ ಏನೇ ಇನ್ಫಾರ್ಮೇಷನ್ ಬೇಕು ಅಂತಂದರೆ ನೀವು ನಮ್ಮ ಚಾನಲಲ್ಲಿ ಡಿಸ್ಪ್ಲೇ ಆಗ್ತಾ ಇರೋ ನಂಬರ್ಸ್ಗೆ ನೀವು ಕಾಲ್ ಮಾಡ್ಬೋದು. ಯಾರ್ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ರೆಗ್ಯುಲರಾಗಿ ನಮ್ಮ ವಿಡಿಯೋಸ್ನ ವಾಚ್ ಮಾಡ್ತಾ ಇರಿ. ಇನ್ನೊಂದಷ್ಟು ಕಂಟೆಂಟ್ ಆಗಿರ್ಬೋದು, ಇನ್ನೊಂದಷ್ಟು ಮಾರ್ಕೆಟ್ ಸ್ಟ್ರಾಟಜೀಸ್ ಆಗಿರ್ಬೋದು, ಮಾರ್ಕೆಟ್ ಯಾವ ಥರ ಏನು ಅಂತ ನಾವು ವಿಡಿಯೋಸ್ ಮಾಡ್ತಾನೆ ಇರ್ತೀವಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ಸಪೋರ್ಟ್ ಮಾಡಿ. ಎಲ್ರಿಗೂ ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.